ರೂಲಿಂಗ್ ಪಾರ್ಟಿ ಅವರಿಗೆ ಸ್ವಲ್ಪ ಫೇವರ್ ಆಗಿರುತ್ತೆ ಅಂತ ಹೇಳಿ ಕೆಲವರು ಡಿಪೆಂಡ್ ಮಾಡ್ಕೊಳ್ಳೋದು ಕೇಳ್ತಕ್ಕಂಥದ್ದು. ಆದರೆ ಈ ಚುನಾವಣೆ ಮೂರು ಕ್ಷೇತ್ರ ಮೂರು ಪಾರ್ಟಿ ಇತ್ತು. ಒಂದು ಕಾಂಗ್ರೆಸ್ ಸಂಡೂರು, ಸಿಗ್ಗಾವಿ ಬಿ ಜೆ ಪಿಯವರ ತೆರವಾದ ಸ್ಥಳ, ಚನ್ನಪಟ್ಟಣ ಜನತಾದಳದ ತೆರವಾದ ಸ್ಥಳ. ಆದರೆ ಎರಡು ಕ್ಷೇತ್ರ ಸಿಗ್ಗಾವಿ ಮತ್ತು ಚನ್ನಪಟ್ಟಣ ಮುಖ್ಯಮಂತ್ರಿಗಳು ತೆರವು ಮಾಡಿಕೊಟ್ಟಂಥ ಜಾಗ, ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮಕ್ಕಳು ಅಂದರೆ ಅವರೇ ಕ್ಯಾಂಡಿಡೇಟ್, ಅದೇ ನೋ ಡೌಟ್. ಸಹಜವಾಗಿ ಅವರ ರೆಪ್ರೆಸೆಂಟೇಟಿವ್ಸ್ ಬೇರೆ ಪಾರ್ಟಿ ಕಾರ್ಯಕರ್ತರಾಗಿದ್ದರೆ ಅದು ಬೇರೆ ಥರ ಆಗುತ್ತೆ. ಅವರೇ ಕುಟುಂಬದ ಸದಸ್ಯರು, ಅವ್ರ ಸ್ವಂತ ಅವರೇ ಮಕ್ಕಳುಗಳೇ ನಿಂತ್ಕೊಂಡ ಮೇಲೆ ಕುಮಾರಸ್ವಾಮಿಯವರು ಫಸ್ಟ್ ಟೈಮು ಅವ್ರು ನಿಂತ್ಕೊಂಡಾಗ್ಲೂ ಅನೇಕ ಕಡೆ ಪ್ರಚಾರಕ್ಕೆ ಹೋಗ್ತಿದ್ರು. 18 ದಿವಸ ಕಾಂಗ್ರೆಸ್ ಪ್ರಚಾರಕ್ಕಿಂತ 4-5 ದಿವಸ ಮುಂಚಿತವಾಗಿ ಪ್ರಾರಂಭ ಮಾಡಿದ್ರು. 18-20 ದಿವಸ ಪ್ರತಿ ಹಳ್ಳಿನ ಅವರು ಚನ್ನಪಟ್ಟಣದಲ್ಲಿ ಎರಡು ಬಾರಿ ಶಾಸಕರಾಗಿ ನೋಡಿರಲಿಲ್ಲ, ಮುಖ್ಯಮಂತ್ರಿಯಾಗಿ ನೋಡಿರಲಿಲ್ಲ. ಸೊ ಆದರೆ ಮಗನ ಚುನಾವಣೆಗೋಸ್ಕರ ಇಡೀ ತಾಲೂಕನ್ನು ಸುತ್ತಾಡಿದ್ದಾರೆ ಅನ್ನೋದನ್ನು ಜನ ಮಾತನಾಡ್ತಿದ್ರು ನಾವು ಅಲ್ಲಿ ಕ್ಯಾನ್ವಾಸ್ಗೆ ಹೋದಾಗ. ಸೊ ಬೊಮ್ಮಾಯಿಯವರು ಸಹ ನನ್ನ ಮಗನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ. ಇದು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಮಾತು. ಮೂರು ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗ್ತಾ ಇದ್ದ ಹಾಗೆ ರಾಜಕೀಯ ನಾಯಕರುಗಳ ಹೇಳಿಕೆ ಮುಂದುವರಿತಾ ಇದೆ. ಫಲಿತಾಂಶವನ್ನು ವಿಮರ್ಶೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ನೆಕ್ ಟು ನೆಕ್ ಫೈಟ್ ಇತ್ತು, ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಇತ್ತು.